ನಮಸ್ಕಾರ ಎಲ್ಲರೂ ಡೇ ಜಗೌ ಅಂತ ಪ್ರೀತಿಯಿಂದ ಕರೆಯುವ ಜವರೇಗೌಡರು ನಮ್ಮ ಮೇಸ್ತ್ರು ಹೌದು ನಾನು ಮಾನಸಗಂಗೋತ್ರಿಗೆ ಹೋದ ಎರಡು ತಿಂಗಳಿಗೆ ನಾನು ಹೋಗಿದ್ದ ಆಗಸ್ಟಲ್ಲಿ ಸೇರಿದ್ದು ಸೆಪ್ಟೆಂಬರ್ ಅಕ್ಟೋಬರ್ಗೆ ಇವರು ಕುಲಪತಿಗಳಾಗಿ ಹೋದರು ಕುವೆಂಪು ರಿಟೈರ್ ಆಗಿ ಇವರು ಕುಲಪತಿಗಳಾದರು ಹಮಾನ ನಮಗೆ ನಿರ್ದೇಶಕರಾಗಿ ಬಂದರು ಅನೇಕ ವಿಡಿಯೋಗಳಲ್ಲಿ ಅದನ್ನು ಹೇಳಿದ್ದೀನಿ ನಾನು ಬಹುಶಃ ಹಮಾನ ಬಗ್ಗೆ ಮಾತಾಡ್ತಾನೆ ಇವ್ರ ಬಗ್ಗೆ ಚುಕ್ಕಿ ಚಿತ್ರಗಳಲ್ಲಿ ಇಷ್ಟು ಮಾಹಿತಿ ಇದೆ ಇದನ್ನು ಓದ್ಬಿಡ್ತೀನಿ 1918 ಅಂತ ಮಾತ್ರ ಬರೆದು ಬಿಟ್ಟಿದ್ದಾರೆ ಈಗ 2016 ಅವರು ದೈವಾಧೀನರಾದದ್ದು ನಮ್ಗೆ ಗೊತ್ತಿರೋದ್ರಿಂದ 1918 2016 ಅಂತ ನಾವು ಹಾಕೋಬಹುದು ಅಲ್ಲಿಗೂ ಎಷ್ಟು ವರ್ಷ ಆಯಿತು 98 ಬದುಕಿದ್ರಲ್ವ ಕನ್ನಡದ ಗದ್ಯ ಲೇಖಕರಲ್ಲಿ ಅಗ್ರಗಣ್ಯರಾದ ದೇ ಜವರೇಗೌಡರು ಚನ್ನಪಟ್ಟಣದ ಮುದಿಗೆರೆಯಲ್ಲಿ 6/7/1918 ಜನಿಸಿದರು ತಂದೆ ದೇವೇಗೌಡ ತಾಯಿ ಚೆನ್ನಮ್ಮ ಎಂಎ ಪದವಿ ಗಳಿಸಿ ಕೆಲಕಾಲ ಸರ್ಕಾರಿ ಸೇವೆಯಲ್ಲಿ ಗುಮಾಸ್ತಗಿರಿ ಮಾಡಿ ನಂತರ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಬಳಿಕ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ನಂತರ ಕನ್ನಡ ಅಧ್ಯಯನ ಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತರಾಗಿ ಏನು ಕನ್ನಡ ಅಧ್ಯಯನ ಸಂಸ್ಥೆ ಮೊದಲೇ ಇತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಮಾಡಿದವರು ಅವರು ಅಂತ ಅದರ ನಿರ್ದೇಶಕರಾದರು ಕೊನೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ಶಿಕ್ಷಕ ಸಂಶೋಧಕ ಗ್ರಂಥ ಸಂಪಾದಕ ಅನುವಾದಕ ಮಕ್ಕಳ ಸಾಹಿತ್ಯ ರಚನೆಕಾರರಾಗಿ ಬಹುಮುಖ ಪ್ರತಿಭೆಯಲ್ಲಿ ಜಗವು ಅವರು ರಚಿಸಿದ ಕೃತಿಗಳ ಸಂಖ್ಯೆ 200 ಅಂತ ಇಲ್ಲಿ ಬರೀತಾ ಇದ್ದಾರೆ ಇವರು ಮಾಹಿತಿ ಕಡಿಮೆ 400 ಅಂತೆ ಅವರು ಬರೆದಿರೋ ಪುಸ್ತಕಗಳು ಅದರಲ್ಲಿ ಕೆಲವು ರಾಷ್ಟ್ರಕವಿ ಕುವೆಂಪು ಆಲ್ಬರ್ಟ್ ಐನ್ಸ್ಟೀನ್ ಪೀನಂ ಶ್ರೀ ಜೈಮಿನಿ ಭಾರತ ಸಂಗ್ರಹ ಅದು ಅವರು ಸಂಪಾದನೆ ಮಾಡಿರುವಂಥದ್ದು ಶ್ರೀ ರಾಮಾಯಣ ದರ್ಶನಂ ವಚನ ಚಂದ್ರಿಕೆ ಹೊಸ ಕನ್ನಡ ಕಥಾ ಸಂಗ್ರಹ ಮುಂತಾದವು ಇವರ ಗಮನಾರ್ಹ ಕೃತಿಗಳು ಜೇನ್ ಆಸ್ಟೆನ್ನಳ ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್ ಅದು ಸಿನಿಮಾ ಕೂಡ ಆಗಿದೆ ತುಂಬ ಫೇಮಸ್ ಅಂತೆ ಅದು ಮಹತ್ ಕೃತಿಯನ್ನು ಹಮ್ಮು ಬಿಮ್ಮು ಶೀರ್ಷಿಕೆಯಲ್ಲಿ ಸಮರ್ಥವಾಗಿ ಅನುವಾದಿಸಿದ್ದಾರೆ ನಾನು ಎಮ್ಮೆ ಓದುವಾಗಲೇ ಹಮ್ಮು ಬಿಮ್ಮು ಓದಿ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸಲ ಪ್ರಯತ್ನ ಪಟ್ಟು ಸೋತು ಹೋದೆ ನಾನು ಅಂದರೆ ಆಗ ಅದನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ನಮಗಿರಲಿಲ್ಲ ಅಂತ ಅನ್ಕೋಬೇಕು ಟಾಲ್ಸ್ಟಾಯ್ದ ಅನುವಾದ ಅವರ ಆಗಿನ್ನೂ ಮಾಡಿರಲಿಲ್ಲ ಅದರಿಂದ ಇದು ಅದಿಲ್ಲಿ ಬರ್ತಾ ಇಲ್ಲ ಇವರ ಆತ್ಮಕತೆ ಹೋರಾಟದ ಬದುಕು ಮತ್ತು ಅದರ ಮುಂದುವರೆದ ಭಾಗ ನೆನಪಿನ ಬುತ್ತಿ ಅಭಿನಂದನಾ ಗ್ರಂಥಗಳು ರಸಸೃಷ್ಟಿ ಅಂತಃಕರಣ ಮುಂತಾದವು ಅಂತ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವುಗಳನ್ನು ಪಡೆದಂತೆವರೇಗೌಡರು 1970 ಬೆಂಗಳೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು 1967 ಇವರ ಪುನರುತ್ಥಾನ ಅದೇ ಟಾಲ್ಸ್ಟಾಯ್ದ ರೆಸರೆಕ್ಷನ್ದು ಅನುವಾದಿತ ಕೃತಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಬಂದಿದೆ ಮತ್ತೊಂದು ಮಹತ್ವದ ಪುರಸ್ಕಾರ 1998 ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ತಮ್ಮ ಗುರುಗಳ ಹೆಸರಿನಲ್ಲಿ ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ಸ್ಥಾಪಿಸಿದ್ದು ಕುವೆಂಪು ಹೆಸರಲ್ಲಿ ಕನ್ನಡದ ಹಿತಕ್ಕೆ ತಕ್ಕೆ ಬಂದಾಗಲೆಲ್ಲ ಚಳುವಳಿಯ ಮುಂಚೂಣಿಯಲ್ಲಿ ನಿಂತು ಹೋರಾಡುವ ಕನ್ನಡದ ಕಟ್ಟಾಳು ದೇಜಗವು ಸಂಪಾದಿಸಿರುವ ಜನತೆಯ ಪ್ರೀತಿ ಅಪಾರವಾದುದು ಅಂತ ಟಾಲ್ಸ್ಟಾಯ್ನ ಅನುವಾದಗಳ ಬಗ್ಗೆ ಹೇಳಬೇಕು ನಾನು ಇನ್ನೂ ಸ್ವಲ್ಪ ಮಾಹಿತಿ ಇದೆ ನನಗೆ ಹೇಳುವಂಥದ್ದು ಅದನ್ನು ಹೇಳಿಬಿಟ್ಟು ನಾವು ಅವರ ಅನುವಾದದ ಬಗ್ಗೆ ಹೇಳಬಹುದು ದೇಜಗವು ಅನ್ನುವ ಖ್ಯಾತಿ ಜಾನಪದ ಸಂಶೋಧನೆ ಮತ್ತು ಬೇರೆ ಬೇರೆ ಕೃತಿಗಳ ಅವೆರಡೂ ಅವರು ಮುಖ್ಯವಾದ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಬರೀತಾ ಇದ್ದಾರೆ ಮತ್ತು ಅವರ ಹೆಂಡತಿ ಹೆಸರು ಸಾವಿತ್ರಮ್ಮ ಅಂತ ಕುವೆಂಪು ಹೇಳಿದರು ಮಂತ್ರಮಾಂಗಲ್ಯ ಅಂತ ಕುವೆಂಪು ಹೇಳಿದ್ದನ್ನು ಇವರು ಜಾರಿಗೆ ತಂದರು ಅಂದರೆ ಸಂಸ್ಕೃತದ ಮಂತ್ರಗಳನ್ನು ಹೇಳೋ ಹಾಗಿಲ್ಲ ಕನ್ನಡದಲ್ಲಿ ಏನದು ಪ್ರಮಾಣ ವಚನ ತಗೋತಾರಲ್ಲ ಮಂತ್ರಿಗಳು ಅದರ ಗಂಡು ಹೆಣ್ಣು ಪ್ರಮಾಣವಚನ ತಗೊಂಡು ಕೆಲವೇ ಜನರ ಸಮ್ಮುಖದಲ್ಲಿ ಅಗ್ನಿ ಮತ್ತು ಮಂತ್ರ ಒಂದೂ ಇಲ್ಲದಲೇ ಮದುವೆ ಆಗೋದಕ್ಕೆ ಮಂತ್ರಮಾಂಗಲ್ಯ ಅಂತ ಹೆಸರು ಅದನ್ನು ಕುವೆಂಪು ಹೇಳಿದ್ದು ಜಾರಿಗೆ ತಂದವರು ತಮ್ಮ ಮಗನಿಗೆ ಮಗಳಿಗೆ ಅದೇ ಥರ ಮದುವೆ ಮಾಡಿಸಿದವರು ಜವರೇಗೌಡರು ಆಮೇಲೆ ಕಳೆಗೊಡನಾಗ ಬರೋ ಇನ್ನೂ ಕೆಲವರು ಅದನ್ನು ಅನುಸರಿಸಿದರಂತೆ ತೀನಂಶ್ರೀ ಮತ್ತು ಕುವೆಂಪು ಇಬ್ಬರು ಇವರಿಗೆ ಗುರುಗಳಾಗಿದ್ದವರು ಕುವೆಂಪುಗೆ ಮಾನಸಪುತ್ರ ಅಂತಲೇ ಕರೀತಾರೆ ಇವರನ್ನು ಅದು ಹಾಗಾಗಿ ಅವರು ರಾಮಾಯಣ ದರ್ಶನಂ ವಚನ ಚಂದ್ರಿಕೆ ಬರೆದರು ಅಂದರೆ ಕುವೆಂಪು ಅವರ ರಾಮಾಯಣ ದರ್ಶನಂ ಹಳಗನ್ನಡ ಮತ್ತು ಸಂಸ್ಕೃತ ಭೂಯಿಷ್ಠವಾಗಿರೋದ್ರಿಂದ ಸಾಮಾನ್ಯ ಜನರಿಗೆ ಅರ್ಥ ಆಗೋಲ್ಲ
ಓದ್ಬೋದು, ಓದಿದ್ರು ಟೋಟಲಿ ಜಿಸ್ಟ್ ಅರ್ಥ ಆಗುತ್ತೆ, ಅಂದರೆ ಪೂರ್ತಿ ಅರ್ಥ ಆಗಲ್ಲ ಅಂತ ಹೇಳಿ ಇವರು ಅದನ್ನು ಗದ್ಯದಲ್ಲಿ ಮಾಡಿದ್ರು, ವಚನ ಚಂದ್ರಿಕೆ ಅಂತ. ಪಿ ಯು ಸಿಗೆ ಟೆಕ್ಸ್ಟ್ ಆಗಿಡುವಾಗ ವಚನ ಚಂದ್ರಿಕೆನೇ ಇಟ್ಟರು. ಮತ್ತೆ ನೋಡಿ, ಕುವೆಂಪು ಪುಸ್ತಕ ಇಡಲಿಲ್ಲ. ಅರೆ, ನಾವು ಯಾವಾಗಲೂ ಜವರೇಗೌಡರಿಗೆ ಅಂತಾರೆ ಅಂತ ಪಾಠ ಮಾಡೋ ಮಾತಾಡ್ತಾನೇ ಇರಲಿಲ್ಲ. ಕುವೆಂಪು ಹೇಳ್ತಾರೆ, ಕುವೆಂಪುನೇ ತಾನೇ ಬರೀತಿರೋದು. ಇವರು ಅನುವಾದ ಮಾಡಿದ್ದಾರೆ ಅಷ್ಟೇ, ಕುವೆಂಪು ಹೇಳ್ತಾರೆ ಅಂತಲೇ ಬಂದಿದ್ದೆ. 10 ವರ್ಷ ಅದನ್ನು ಪಾಠ ಮಾಡಿದ್ದರಿಂದ ಅಯೋಧ್ಯೆ ಕಾಂಡ ಬೇರೆ. ನನಗೆ ತುಂಬ ಅನುಕೂಲ ಆಯಿತು, ನನ್ನ ಕನ್ನಡ ರಾಮಾಯಣಗಳು ಬರೆಯುವಾಗಲಿ ಇನ್ನೊಂದು ಮತ್ತೊಂದು ಸಂದರ್ಭದಲ್ಲಾಗಲಿ ಅಂತ. ಮತ್ತು ನಾನು ಬ್ರೌನ್ ಕಲರ್ ಫುಲ್ ಸೂಟಲ್ಲಿ, ಅವರು 2 ತಿಂಗಳು ಇದ್ದಾರಲ್ಲ ನಾನು ಹೋದಾಗ, ಆಮೇಲೆ ಗ್ರೂಪ್ ಫೋಟೋದಲ್ಲಿ ನಾನು ಇದ್ದೀನಿ, ಬೀಳ್ಕೊಡುಗೆ ಗ್ರೂಪ್ ಫೋಟೋ. ಅಂದರೆ ಜವರೇಗೌಡರು ಕುಲಪತಿಗಳಾಗಿ ಹೋಗೋದು, ಅಮ್ಮನ ನಿರ್ದೇಶಕರಾಗಿ ಬರೋದು ಆ ಫೋಟೋದಲ್ಲಿ ಅಂತ ಭಾಳ ಹೆಮ್ಮೆ ಅನಿಸುತ್ತೆ ನನಗೆ. ಸೊ ದಟ್ ನಾನು ವಿದ್ಯಾರ್ಥಿಯಾಗಿ ಅವ್ರು ನೋಡಿದ್ದು 2 ತಿಂಗಳು. ಮತ್ತು ನಾನೇನು ಜಾನಪದ ಅಲ್ಲ ಆದ್ದರಿಂದ ಅವ್ರ ನೇರ ವಿದ್ಯಾರ್ಥಿ ಕೂಡ ಆಗಿರಲಿಲ್ಲ. ಹಾಗಾಗಿಯೂ ನನಗೆ ಅವ್ರ ಬಗ್ಗೆ ತುಂಬ ಗೌರವ ಅದು. ಯಾಕೆಂತ ಆಮೇಲೆ ಹೇಳ್ತೀನಿ. ಕನ್ನಡಕ್ಕಾಗಿ ಪ್ರಾಣ ಬಿಡಬಲ್ಲೇ ಬೇಕಾದರೆ ನಾನು, ಆದರೆ ಕನ್ನಡವನ್ನು ಮಾತ್ರ ಬಿಟ್ಕೊಡಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಆಗ ಬೇಕಾಷ್ಟು ಚಳುವಳಿಗಳು ನಡೀತಿತ್ತು ಕನ್ನಡ ಪರವಾಗಿ ಚಳುವಳಿಗಳು. ಆಮೇಲೆ KPSC ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಉಪವಾಸ ಸತ್ಯಾಗ್ರಹ ಮಾಡಿದರು ಅವರು. ಈಗ ಮತ್ತೆ ಶುರು ಹಚ್ಕೊಂಡಿದ್ದಾರೆ KPSC ಪರೀಕ್ಷೆ ಕನ್ನಡದಲ್ಲಿ ಇಲ್ಲ, ಹಿಂದಿನಲ್ಲಿ ಮಾತ್ರ ಇರಬೇಕು ಅಂತ. ಮತ್ತೀಗ ಚಳುವಳಿ ಮಾಡೋರೇ ಇಲ್ಲ. ನಮ್ಮ ಚಳುವಳಿಗಾರರೆಲ್ಲ ದೈವಾಧೀನರಾಗೋಗ್ತಾರೆ. ಅದೊಂದು ದೊಡ್ಡ ದುರಂತ ನಮಗೆ. ಅದರಿಂದ ಎಲ್ಲ ಕಡೆ ಹಿಂದಿ ಹೇರಿಕೆ ನಡೀತಾ ಇದೆ. ಅದರಿಂದ ಹಿಂದಿಯಂತೆಯೇ ಕನ್ನಡವೂ ಸಂವಿಧಾನವು ಮಾನ್ಯ ಮಾಡಿರುವ ವರ್ಷಗಳಲ್ಲಿ ಒಂದು, ನಮ್ಮ ಕನ್ನಡನೇ ಬೇಕು ಅಂತ. ತಮಿಳ್ನಾಡಿನ ಹಠ ಇಲ್ಲ ನಮಗೆ. ದ್ವಿಭಾಷಾ ಸೂತ್ರ ಅವ್ರು ಹಿಂದಿ ಒಪ್ಪದೇ ಇಲ್ಲ, ಮೊದಲಿಂದನೂ ಒಪ್ಪಿಲ್ಲ ಅವರು. ಆಮೇಲೆ ಅವ್ರು ಮಾತಾಡೋದಕ್ಕೂ ಬರೆಯೋದಕ್ಕೂ ವ್ಯತ್ಯಾಸ ಇಲ್ಲ, ಹೆಚ್ಚು ಒಂದೇ ಥರ ಇರುತ್ತೆ. ನಮ್ದು ಹಾಗಲ್ಲ, ನಾವು ಮಾತಾಡೋದೇ ಬೇರೆ, ಬರೆಯೋದೇ ಬೇರೆ. ಎಲ್ಲ ಸಂಸ್ಕೃತದ ಛಾಯೆ, ಸಂಸ್ಕೃತದ ಅಡಿಯಾಳಾಗಿ ಬಾಳಿದ ಕನ್ನಡಕ್ಕೆ, ಇಂಗ್ಲೀಷ್ಗೆ ಅಡಿಯಾಳಾಗಿ ಬಾಳಿಲ್ಲ ಕನ್ನಡಕ್ಕೆ, ಹಿಂದಿಗೆ ಅಡಿಯಾಳಾಗಿ ಬಾಳುವುದೇನು ಕಷ್ಟ ಇಲ್ಲ. ಇನ್ನೊಂದು 500 ವರ್ಷ ಅದು ಆಗುತ್ತೆ. ಅಲ್ಲಿವರೆಗೂ ಕನ್ನಡವನ್ನು ಬಿಟ್ಕೊಡೋದು ಬೇಡ ಅಂತ ಸುಮ್ಮನೆ ನನ್ನ ಮನಸ್ಸಿಗೆ ಬಂತು ಅಂತ ಹೇಳಿದೆ. ಇದೆಲ್ಲ ನಮ್ಮ ಮನಸ್ಸು ತುಂಬಿದವರೇ ಇವರು, ಅವ್ರ ಭಾಷಣಗಳ ಮೂಲಕ ಕನ್ನಡದಲ್ಲಿ ಪರೀಕ್ಷೆ ಆಗುವ ಹಾಗೆ ಮಾಡಿದ್ರು ಅವರು. ಆ ನಂತರವೂ ಅನೇಕ ಚಳುವಳಿಗಳು ನಡೆದವು ಮಾಡಿದೆ. ಈ ಸಲವೂ ಆಗುತ್ತೆ. ಅದು ಮತ್ತೆ ಜಾನಪದ ಹೊಸ ಆಯಾಮವನ್ನು ತಂದುಕೊಟ್ಟವರು. ಮತ್ತು ಜಾನಪದ MA ಪ್ರಾರಂಭ ಮಾಡಿದವರು. MA ತರಗತಿಯಲ್ಲಿ ಜಾನಪದವನ್ನು ಒಂದು ಸಬ್ಜೆಕ್ಟಾಗಿ ತಗೊಳ್ಳಿಂದ, ನಮ್ಮ ಭಾಷಾಶಾಸ್ತ್ರ ತೊಗೊಂಡಿದ್ವಿ, ಲಿಂಗ್ವಿಸ್ಟಿಕ್ ತೊಗೊಂಡಿದ್ವಲ್ಲ, ಆ ಥರ ಜಾನಪದವನ್ನು ತಗೊಳ್ಳಿ ಅಂತ ಹೇಳಿ ಅಲ್ಲಿಂದನೇ ಕಾಳೆಗೌಡ ನಾಗವಾರ, ಕ್ಯಾತ್ನಳ್ಳಿ ರಾಮಣ್ಣ, ರಾಜಪ್ಪ, ಮತ್ತು ನಮ್ಮ ಜೂನಿಯರ್ಸ್ ಕೆಲವರು, ಎಲ್ಲ ನಮ್ಮ ಜನಪದ ವಿದ್ವಾಂಸರು ಇವತ್ತು ಯಾರು ಹೇಳಿದಾರಲ್ಲ ನನ್ನ ಸಮಕಾಲೀನರು, ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸೇ. ಇಲ್ಲಿ ಈ ಮೂಲಕವೇ ಬಂದವರು ಅವರೆಲ್ಲ. MA ಹಂತದಲ್ಲಿ ಜಾನಪದವನ್ನು ತಂದರು. ಈಗ ಜಾನಪದ ವಿಶ್ವವಿದ್ಯಾನಿಲಯವೇ ಬಂದಿದೆ, ಅವರ ಆಶಯ ಈಡೇರಿದೆ. ಮತ್ತು ಅವರು ಜಾನಪದ ಪರಿಷತ್ತು ಮತ್ತು ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದರು. ಇದು ಬಹುಶಃ ಕನ್ನಡ ಅಧ್ಯಯನ ಕೇಂದ್ರದ ಒಳಗೆ ಇದ್ದಾಗ ನನಗೆ ನೆನಪು, ಕನ್ನಡ ಅಧ್ಯಯನ ಕೇಂದ್ರದ ಒಳಗೆ ಇದ್ದಾಗ ನೆನಪು. ಮತ್ತು ಎದುರುಗಡೆ ಒಂದು ಬಿಲ್ಡಿಂಗ್ ಇತ್ತು, ನಮ್ಮ ಕನ್ನಡ ಅಧ್ಯಯನ ಕೇಂದ್ರ ಇದೆಯಲ್ಲ, ಅದು ಹೈಟೆಕ್ ಬಿಲ್ಡಿಂಗು, ಈಗಿನ ಏನು ಒಂದು ವಿನ್ಯಾಸ. ಆದರೆ ಎದುರುಗಡೆ ಒಂದು ಬಿಲ್ಡಿಂಗ್ ಇತ್ತು, ಹೋಟ್ಲು ಇದ್ದಂತಹ ಒಂದು ಪುಟ್ಟ ಹೋಟ್ಲು. ಆ ಬಿಲ್ಡಿಂಗ್ ಮಾತ್ರ ಮಹಾರಾಜರ ಅರಮನೆ ವಿನ್ಯಾಸ, ಅದು ಮಹಾರಾಜರು ಕಟ್ಸಿದ್ದಂತೆ. ಅವೆಲ್ಲ ಅರಮನೆ ವಿನ್ಯಾಸದಲ್ಲಿ ಬಿಲ್ಡಿಂಗ್ಗಳು, ಅಲ್ಲೂ ಸ್ವಲ್ಪ ಇತ್ತು. ಜಾನಪದ ಕ್ಲಾಸ್ ಅಲ್ಲೇ ನಡೀತಾ ಇದ್ದಿದ್ದು, ಮತ್ತು ಜಾನಪದ ವಸ್ತು ಸಂಗ್ರಹಾಲಯ ಅಲ್ಲೂ ಇತ್ತು. ಹಾಗಾಗಿ ಕನ್ನಡ ಪರ ಹೋರಾಟಗಾರರಾಗಿ ದೊಡ್ಡ ಏನು ಗುರುತಿಸ್ಕೊಂಡ್ರು. ಜವರಗೌಡರು ಎಲ್ಲ ಕಡೆ ಚಳುವಳಿಯಿಂದ ಬರಬೇಕು, ದೇಜಗೌ ಬರಬೇಕು ಅಂತ ಅನ್ನೋ. ಅವರು ಕುವೆಂಪು ಏಕಾಗ್ರ ಚಿತ್ತತೆಯಿಂದ ಮನೆಯಲ್ಲೇ ಕೂತು ಬರೀತಿದ್ರು. ಇವರು ಕುವೆಂಪು ಶಿಷ್ಯರಾದರು. ಜಂಗಮ ಅಂತ ಬರೀ ಓಡಾಟ, ಓಡಾಟ ಜಾಸ್ತಿ, ಭಾಷಣ ಜಾಸ್ತಿ, ನಾಡು ಸುತ್ತುವ ಹಂಬಲ, ಕನ್ನಡವನ್ನು ಕಟ್ಟಿ ಬೆಳೆಸಿದವರು ಅಂತ ಹೇಳಿ. ಹೋರಾಟಗಾರ, ಸಾಹಿತಿ, ಅಧ್ಯಾಪಕ, ಅನುವಾದಕ, ವಾಗ್ಮಿ ಅಂತೆಲ್ಲ ಕರಿಬೋದು. 400ಕ್ಕೂ ಹೆಚ್ಚು ಪುಸ್ತಕಗಳು ಬಂದಿವೆ ಅಂತ. ಬಹುಶಃ 20 ವರ್ಷದ ಹಿಂದೆ ಈ ನಾನು ತೋರಿಸಿದ್ನೆಲ್ಲ ಚುಕ್ಕಿ ಚಿತ್ರ ಆ ಪುಸ್ತಕ ಬಂದಾಗ 200 ಇದ್ದದ್ದು ನೋಡಿ. ಈ ಯಾವುದೋ ಒಂದು ಮಾಹಿತಿನ ತೊಗೊಂಡಿದ್ದೀನಲ್ಲ, ಆ ವೇಳೆಗೆ 400 ಪುಸ್ತಕಗಳು ಆಗಿದ್ದು ಅಂತ. ಇವರು ನಾವು ಹಮ್ಮು ಬಿಮ್ಮು ಜೇನಾಸ್ಟಿಂದು ಹೇಳಿದೆ ನಾನು. ಆಮೇಲೆ ಇನ್ನೊಂದು ಕೃಷ್ಣ ಹತ್ತಿಸಿಂಗ್ ಅವರ ಆತ್ಮಕಥೆ ಅನುವಾದ ಮಾಡಿದಂತೆ, ನೆನಪು ಕಹಿಯಲ್ಲ ಅಂತ ಹೇಳಿ ನೆನಪಿದು. ಆಮೇಲೆ ಟಾಲ್ಸ್ಟಾಯ್ ಬರೆದ 3 ಕಾದಂಬರಿಗಳು, ರಷ್ಯನ್ ಲೇಖಕ ಟಾಲ್ಸ್ಟಾಯ್, ಅವನು ಅನಾ ಕೆರೆನಿನ, ವಾರ್ ಆ್ಯಂಡ್ ಪೀಸ್ ಮತ್ತು ರೆಸರೆಕ್ಷನ್ ಅಂತ 3 ಕಾದಂಬರಿಗಳನ್ನು ಬರೀತಾನೆ. ಬೃಹತ್ತು, ದಪ್ಪ, ತುಂಬ ದಪ್ಪದವು. ಅವು 3 ಅನುವಾದ ಮಾಡಿದ್ದಾರೆ.
ಯುದ್ಧ ಮತ್ತು ಶಾಂತಿ, ಪುನರುತ್ಥಾನ ಮತ್ತು ಅನ್ನಕೆರೆನಿನ. ಹಾಗೇ ನಾನು ಅನ್ನಕೆರೆನಿನ ಎಲ್ಲಿ ಓದ್ದೆ ಅಂದರೆ ಕಸ್ತೂರಿನಲ್ಲಿ ಪುಸ್ತಕ ವಿಭಾಗ ಅಂತ ಬರೋದು. ದೊಡ್ಡ ದೊಡ್ಡ ಪುಸ್ತಕಗಳನ್ನು ಸಾಕಷ್ಟು ಸಂಗ್ರಹ ಮಾಡೋದ್ರಲ್ಲಿ ಹಾಕೋರು. ನಮಗೊಂಚೂರು ಪರಿಚಯ ಆಗಬೇಕಲ್ವ, ದೊಡ್ಡ ಪುಸ್ತಕನೇ ಓದ್ತೀನಿ ಕಾಯ್ಕೊಂಡು ಕೂತ್ಕೊಂಡ್ರಾಗಲ್ಲ ಅಂತ ನಾನು ಕಸ್ತೂರಿನಲ್ಲಿ ಓದಿದ್ದೆ ಅಂತಿವೆ. ಮತ್ತು ಯುದ್ಧ ಮತ್ತು ಶಾಂತಿನ ಅನೇಕ ಸಲ ಓದೋಕ್ಕೆ ಪ್ರಯತ್ನ ಪಟ್ಟು ವಸ್ತುವಿನ ಜಟಿಲತೆಯಿಂದಾಗಿ ನಾನು ಅದನ್ನು ಕೈಬಿಟ್ಟಿದ್ದೆ. ಪುನರುತ್ಥಾನ ಓದಿದ್ದೆ, ಬಟ್ ಯಾವುದೇ ನನಗೆ ಕತೆ ಸ್ಪಷ್ಟವಾಗಿ ನೆನಪಿಲ್ಲ. ಬಟ್ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ನೆನಪಿದೆ, ಏನದು ಅಂದರೆ ಬಹುಶಃ ಪುನರುತ್ಥಾನನ ಅನುವಾದ ಮಾಡೋದು ಅಂದರೆ ಏನು, ಇಡೀ ದಿನ ರೂಮಲ್ಲೇ ಅಲ್ಲಿಗೆ ಕಾಫಿ ತಿಂಡಿ ಊಟ ಸಪ್ಲೈ ಆ ಥರ ಮಾಡ್ಬೇಕು ಮಾಡದೇ ಇರೋದೇ ಇಲ್ಲ. ಸುಮಾರು ಒಂದು 40 ಪುಟ ಬರೆದಿದ್ರಂತೆ. ಯಾರೋ ಬಂದರು ಅವರು ನೋಡೋಕ್ಕೆ, ಯಾರೋ ಬಂದರೆ ಬೇಜಾರು ಮಾಡ್ಕೊಳ್ಳೋಂತ ಇತ್ತು. ಯಾಕಾರು ಬರ್ತಾರೆ ಈ ಜನ ನನ್ನ ಕೆಲಸಕ್ಕೆ ಅಡ್ಡಿ ಅಂತ ಅಂದ್ಕೊಂಡು, ಯಾರೋ ಬಂದಿದ್ದಾರೆ ನಿಮ್ಮನ್ನು ನೋಡಲೇಬೇಕಂತೆ ಅಂತಂದಾಗ, ಆ 40 ಹಾಳೆ ಇನ್ನು ಕೆಲಸದೊಳು ಬರ್ತಾಳೆ ಕಸ ಗುಡ್ಸೋಕ್ಕೆ, ಆಮೇಲೆ ನೆಲ ಸಾರ್ಸೋಕ್ಕೆ ಬರ್ತಾಳೆ, ಇವಾಗ ಫ್ಯಾನ್ ಹಾಕ್ತಾಳೆ ನೆಲ ಒಣಗಲಿ ಅಂತ, ಗಾಳಿ ಹಾರಿದ್ರೆ ಅಂತ ಅದು ಪೇಪರ್ ಮೇಲೆ ಇಡೋಕ್ಕೆ ಅಲ್ಲಿ ಇಲ್ಲಿ ಹುಡುಕಿದ್ರಂತೆ ಭಾರವಾದ ಯಾವುದೂ ವಸ್ತು ಕಾಣಿಸ್ಲಿಲ್ಲ. ಅದಕ್ಕೆ ಹಾಸಿಗೆ ಕೆಳಗಿಟ್ಬಿಟ್ರಂತೆ, 40 ಪೇಜ್ ಅನುವಾದ ಮಾಡಿದ್ದೆ ನಾ, 40 ಪೇಜ್ನ ಹಾಸಿಗೆ ಕೆಳಗಿಟ್ಬಿಟ್ರಂತೆ. ಆವಾಗಾದರೆ ಹಾರಲ್ಲ ಅದು ಹಾಳೆ ಅಂತ ಅಂದ್ಕೊಂಡು, ಅವಾಗಾಗಲೇ ತುಂಬ ವಯಸ್ಸಾಗಿತ್ತಾಗಲೇ 80 ದಾಟಿತ್ತು ಅನಿಸುತ್ತೆ. ಹೋದರೂ ಬಂದವ್ರ ಜೊತೆ ಮಾತಾಡಿದ್ರು ಎಲ್ಲ ಆಯಿತು, ಅವ್ರಿಗೆ ಕಳಿಸಿದ್ರು. ಸರಿ ಬಂದು ಮುಂದಿನ ಪೇಜನ್ನು ಮುಂದುವರ್ಸೋಣ ಅಂದರೆ, ಆ 40 ಪೇಜ್ ಎಲ್ಲಿಟ್ಟಿದ್ದೀನಿ ಅಂತ ನೆನಪಾಗ್ಲಿಲ್ವಂತವ್ರಿಗೆ, ಏನು ಮಾಡಿದ್ರು ನೆನಪಾಗಲಿಲ್ವಂತೆ. ಹುಡುಕಿ 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 ಇಡೀ ರೂಮೆಲ್ಲ ಹುಡುಕಿದ್ರಂತೆ, ಮನೆಯವರೆಲ್ಲ ಬಂದು ಹುಡುಕಿದ್ರಂತೆ, ಎಲ್ಲಿ ಹುಡುಕರು ಸಿಗಲಿಲ್ಲ. ಆಯಿತು ಬಂದವ್ರು ಬಂದವ್ರು ನನ್ನನ್ನು ಇಟ್ಟು ಕೆಡ್ಸೋಕ್ಕೆ ಬಂದಿದ್ರು ನನ್ನ ಕೆಲಸನ ಅಂತ ಅಂದಿದ್ದೇನೆ. ಮತ್ತೆ ಅನುವಾದ ಮಾಡಿದ್ರಂತೆ 40 ಪೇಜನ್ನ ಅನುವಾದ ಮಾಡಿ ಅದು ಪುನರುತ್ಥಾನ ಪ್ರಕಟ ಎಲ್ಲ ಆಗೋದ ಮೇಲೆ ಯಾವಾಗಲೋ ಯಾರೋ ಹಾಸಿಗೆ ಮಡ್ಚಕ್ಕೋದ್ರೆ ಅಲ್ಲಿದ್ದಾವಂತೆ ಆ 40 ಪೇಜು ಅಂದರೆ ಅಂಥ ದೈತ್ಯ ಪ್ರತಿಭೆ ಅವರು ಅಂತ. ಮತ್ತು ಇನ್ನೂ ಒಂದು ನೆನಪಿದೆ ನನಗೆ, 98 ವಯಸ್ಸಿನಲ್ಲಿಯೂ ಅದೇ ಸಾಯುವ ವರ್ಷ, 97 ವಯಸ್ಸಿನಲ್ಲಿಯೂ ಪಂಚೆ ಉಟ್ಕೊಂಡವ್ರು, ಪಂಚೆ ಉಟ್ಕೊಂಡು ಒಂದು ಅದೊಂಥರ ಪೂರ್ತಿ ಶರ್ಟು ಅಲ್ಲ ಬನೀನೂ ಅಲ್ಲ ಆ ಥರದ ಒಂದು ಹಾಕ್ಕೊಂಡು ಬಂದ್ಬಿಡೋರು. ಮತ್ತು ಹೆಂಗಾಗಿದ್ದರು ಫಿಟ್ಟಾಗಿದ್ದರು, ಅವರು ಪೋಡಿಯಂ ಹೊರಕೊಂಡು ನಿಂತ್ಕೊಂಬಿಟ್ರೆ ವಯಸ್ಸಾಗಿದೆ ಅಲ್ಲ, ಟೈಮ್ ಸೆನ್ಸ್ ಇರ್ತಾ ಇರಲಿಲ್ಲ. ಅವ್ರ ಮುಂದೆ ಚೀಟಿ ಇಡೋಕ್ಕಾಗತ್ತೆ, ದೊಡ್ಡವರು ಅಧ್ಯಕ್ಷ ಸ್ಥಾನ ಕೊಟ್ಬಿಟ್ಟು ನಿಮ್ಮ ಟೈಮ್ ಮುಗೀತು ಅಂತ ಚೀಟಿ ಇಡೋಕ್ಕಾಗಲ್ಲ. ಹಿಂದ್ಗಡೆ ಪರದಾಡ್ತಿರ್ತಾರೆ ಪಾಪ ಕಾರ್ಯಕರ್ತರು, ಅಯ್ಯೋ 8 ಆಗೋಯ್ತು, 8:30 ಆಗೋಯ್ತು, 8:30 ಆಗೋಯ್ತು, ದೇವರೇ ಇವ್ರು ಮಾತು ಮುಗಿಸ್ತಿಲ್ವಲ್ಲಪ್ಪ ಅಂತ ಅಲ್ಲಿ ಪೋಡಿಯಂ ಹೊರಕೊಂಡು ನಿಂತ್ಕೊಂಡ್ಬಿಟ್ರೆ ಅಯ್ಯೋ ಅಯ್ಯೋ ಮಾತಾಡೋರು ಮಾತಾಡೋರು ಭಾಳ ಸ್ವಾರಸ್ಯಕರವಾಗಿ ಮಾತಾಡೋರು, ವಯಸ್ಸಾಯ್ತು ಅಂತ ಬೇಜಾರಾಗುತ್ತಾರೆ ಏನು ಮಾತಾಡ್ತಾ ಇರಲಿಲ್ಲ. ಬಟ್ ಟೈಮ್ ಸೆನ್ಸ್ ಇರ್ತಾ ಇರಲಿಲ್ಲ, ಮಾತಾಡ್ತಾನೆ ಇರೋರು. ನಮಗೆ ಅಷ್ಟು ದೊಡ್ಡವ್ರು ಮಾತಾಡ್ತಾ ಇರುವಾಗ ಎದ್ದು ಹೋಗೋಕ್ಕೂ ಆಗಲ್ಲ, ಅಲ್ಲಿ ಕೂತಿರೋಕ್ಕೂ ಆಗಲ್ಲ, ಮನೆಗೆ ಹೋಗ್ಬೇಕು ಟೈಮ್ ಆಯಿತು ಅಂತ ಹಿಂಸೆಲ್ಲರೂ ಅನುಭವಿಸಿದ್ವಿ. ಅಂದರೆ ವಯಸ್ಸನೇ ಇಲ್ಲ, ಮೂರ್ತಿರಾವ್ ಆಗ್ಬೋದು, ವೆಂಕಟಸುಬ್ಬಯ್ಯ ಆಗ್ಬೋದು, ಕೂತ್ ಜಾಗದಲ್ಲಿ ಮೈಕ್ ತರಿಸ್ಕೊಂಡು ಮಾತಾಡೋರು ಒಂದು ಒಂದು ವಯಸ್ಸು ದಾಟದ ಮೇಲೆ ನಿಂತ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇವರು ಪೋಡೆ ಹೊರ್ಕೊಂಬಿಟ್ರೆ ಮುಗೀತು ದೇವರೇಗೌಡರು ಅಂತ ಮಾತಿಗೆ ಎಲ್ಲೇ ಇಲ್ಲ ಅಂತ ಅವ್ರು ಯಾವಲ್ಲ ಒಂದ್ಸಲ ನಿಲ್ಲಿಸುವಂಥ ಸ್ಥಿತಿ ಬಂದಾಗ ಎಷ್ಟೋ ಸಲ ನಿಲ್ಗಡೆ ಹೋಗಿ ಮತ್ತೆ ಮುಂದುವರ್ಸು, ನಿಲ್ಗಡೆ ಹೋಗಿ ಮತ್ತೆ ಮುಂದುವರ್ಸು ಅಂತೂ ಮೇಷ್ಟ್ರು ಭಾಷಣ ಮುಗಿಸಿದ್ರಲ್ಲಪ್ಪ ಅನ್ನೋ ಥರ ಇತ್ತು. ಅವರ ಹೆಂಡತಿ ಹೆಸರಲ್ಲೂ ಒಂದು ಪ್ರಶಸ್ತಿ ಇದೆ, ಸಾವಿತ್ರಮ್ಮ ಪ್ರಶಸ್ತಿ ಅಂತ. ದೇವರೇಗೌಡರು ದೇಜಗೌ ಅಂದರೆ ಸಾಕು, ಕನ್ನಡ ಅಂದರೆ ದೇಜಗೌ. ಮತ್ತೊಂದು ವಿಷಯ ಹೇಳೋದು ಮರೆತೆ, ನಾನು ದ್ರೌಪದಿ ಕಾದಂಬರಿಯನ್ನು ಅವ್ರಿಗೆ ಕೊಟ್ಟೆ. ಆಗ ಸರ್ ಓದಿ ಸರ್ ಪ್ಲೀಸ್ ಅಂತಂದೆ. ಅದಕ್ಕೆ ಹಾಂ ನೋಡ್ತೀನಿ, ನಾವು ಅಷ್ಟೋ ಇಷ್ಟೋ ಬರೀಬೇಕಲ್ಲ, ಟೈಮ್ ಬೇಕಲ್ಲ ಅಂತಂದಿದ್ರು. ಹ್ಞೂ ಸರಿ ಸುಮ್ಮನಿದ್ದೆ. ಆಮೇಲೆ ಅದಾದಮೇಲೆ ಎಷ್ಟೋ ದಿವಸದ ಮೇಲೆ ಪ್ರಧಾನ ಗುರುದೈತಿದ್ರು, ನಾನು ಹೋಗಿ ಸರ್ ನಾನು ನಿಮ್ಮ ವಿದ್ಯಾರ್ಥಿನಿ ಅಂತ ಹೇಳಿಬಿಟ್ಟು, ನೆನಪಿದೆಯೋ ಇಲ್ವೋ ನಿಮಗೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಅಂತಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟೆ. ಆಮೇಲೆ ಪ್ರಧಾನ ಗುರುದತ್ ಪ್ರಭಾವತಿ ಬನೀಲಿ ಬನೀಲಿ ನೋಡಿ ನಿಮ್ಮ ಹೆಸರನ್ನು ಇನಿಷಿಯಲ್ ಸಮೇತ ಗುರುತಿಸ್ತಾ ಇದ್ದಾರೆ, ಬನ್ನಿ ಬನ್ನಿ ಅಂತ ಬಂದರು. ಅದೆ ಪತ್ರಿಕೆಗಳಲ್ಲಿ ನಿನ್ನ ಲೇಖನಗಳನ್ನು ಓದ್ತಾ ಇರ್ತೀನಿ ಕಣಮ್ಮ, ಗೊತ್ತು ನಿನ್ನ ಗೊತ್ತು ನನಗೆ, ನಿನ್ನ ಹೆಸರು ಗೊತ್ತು ನನಗೆ ಅಂತಂದರು. ಬಾ ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇನಿಷಿಯಲ್ ಸಮೇತ ನಿಮ್ಮ ಹೆಸರನ್ನು ಗುರುತಿಸ್ತಾ ಇದ್ದಾರೆ, ನೋಡಿ ಬನ್ನಿ ಇಲ್ಲಿ ಅಂತ ಕರೆದಿದ್ದರು. ಹೀಗಾಗಿ ಶಿಷ್ಯ ವತ್ಸಲರು, ಅವ್ರ ಬಗ್ಗೆ ಮಾತಾಡೋದು ತುಂಬ ಇದೆ, ಪರಿಚಯಾತ್ಮಕವಾಗಿ ನಾನು ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ನಮಸ್ಕಾರ.